ವೆಲ್ಕಮ್ ಬ್ಯಾಕ್ ಟು ಫಿಲ್ಮ್ ರಾಕ್ಸ್. ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತನಾಡಲಿಕ್ಕೆ ಹೊರಟಿರೋದು. 44ನೇ ದಿವಸದ ವಿಕ್ರಮ್ ವರ್ಸಸ್ ಬೀಸ್ಟ್ ಫಿಲ್ಮ್ ಬಗ್ಗೆ, ಅದೇ ರೀತಿ ವಿಕ್ರಮ್ ಫಿಲ್ಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಇದರ ಬಜೆಟ್ ಬಂದು 150 crore ಆಗಿದೆ. ಹಾಗೆ ತಮಿಳುನಾಡಲ್ಲಿ ಈ ಫಿಲ್ಮ್ 0.71 crore ಅನ್ನು ಕಲೆಕ್ಷನ್ ಮಾಡಿದೆ. ಇದರ ಟೋಟಲ್ ಕಲೆಕ್ಷನ್ 206.9 crore ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಕೇರಳದಲ್ಲಿ ಈ ಫಿಲ್ಮ್ 44ನೇ ದಿವಸಕ್ಕೆ 0.01 crore ಅನ್ನು ಕಲೆಕ್ಷನ್ ಮಾಡಿತ್ತು. ಇದರ ಟೋಟಲ್ ಕಲೆಕ್ಷನ್ 43.8 crore ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಕರ್ನಾಟಕದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 0.7 crore ಅನ್ನು ಕಲೆಕ್ಷನ್ ಮಾಡಿತ್ತು. ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ 45.9 crore ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಆಂಧ್ರಪ್ರದೇಶದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 0.01 crore ಅನ್ನು ಕಲೆಕ್ಷನ್ ಮಾಡಿದ್ದು. ಇದರ ಟೋಟಲ್ ಕಲೆಕ್ಷನ್ 49.3 crore ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ನಾರ್ತ್ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 0.13 crore ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಟೋಟಲ್ ನಾರ್ತ್ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ 29.01 crore ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 369.7 crore ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಓವರ್ಸೀಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ 127.3 crore ಅನ್ನು ಕಲೆಕ್ಷನ್ ಮಾಡಿದ್ದೆ. ಹಾಗೆ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 0.93 crore ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಟೋಟಲ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಕ್ರಮ್ ಫಿಲ್ಮ್ ಇದ್ದು 44ನೇ ದಿವಸಕ್ಕೆ 491.2 crore ಅನ್ನು ಕಲೆಕ್ಷನ್ ಮಾಡಿದ್ದೆ. ಹಾಗೆ ಇನ್ನೊಂದು ಅತ್ಯುತ್ತಮ ಫಿಲ್ಮ್ ಅಂದರೆ ಅದು ಬೀಸ್ಟ್ ಫಿಲ್ಮ್. ಈ ಫಿಲ್ಮ್ KGF Chapter 2 ರಿಲೀಸ್ ಆಗುವ ಮೊದಲು ರಿಲೀಸ್ ಆಗಿತ್ತು. ಆದರೂ ಕೂಡ ಈ ಫಿಲ್ಮ್ ಕಲೆಕ್ಷನ್ ಅನ್ನು ಅತ್ಯುತ್ತಮವಾಗಿ ಮಾಡಿದೆ. ಯಾಕೆಂದರೆ ತಲಪತಿ ವಿಜಯ್ ಸರ್ಗಿರುವ ಫ್ಯಾನ್ಸ್ ಅಂತ ಹೇಳ್ಬೋದು. ಅದೇ ರೀತಿ ಈ ಫಿಲ್ಮ್ ಆಂಧ್ರಪ್ರದೇಶದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದು 44ನೇ ದಿವಸಕ್ಕೆ 25.39 crore ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಕರ್ನಾಟಕದಲ್ಲಿ 19.1 crore ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಕೇರಳದಲ್ಲಿ 16.9 crore ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ನಾರ್ತ್ ಇಂಡಿಯಾದಲ್ಲಿ 11.03 crore ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ತಮಿಳುನಾಡಲ್ಲಿ 134.3 crore ಅನ್ನು ಕಲೆಕ್ಷನ್ ಮಾಡಿದೆ. ತಮಿಳುನಾಡಲ್ಲಿ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿದೆ ಅಂತ ಹೇಳ್ಬೋದು. ಹಾಗೆ ಇಂಡಿಯನ್ ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ 195.3 crore ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ 76.9 crore ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದ್ರೆ 44ನೇ ದಿವಸಕ್ಕೆ 264.9 crore ಅನ್ನು ಕಲೆಕ್ಷನ್ ಮಾಡಿದ್ದೆ. ಹಾಗೆ ಈ ಎರಡು ಫಿಲ್ಮಲ್ಲಿ ನಿಮಗೆ ಇಷ್ಟವಾದ ಫಿಲ್ಮ್ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ನಮ್ಮ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕೆ